ಓಕೆ, ಈ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದರೆ ಗಾಂಜಾ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಏನಕ್ಕೆ ಈ ಟಾಪಿಕ್ ಅಂತ ಕೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಟಾಪಿಕ್ ಚೂಸ್ ಮಾಡಿದೆ. ಸೊ ಟಾಪಿಕ್ ಕೊಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ತೀವಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಂಡು ಡೈಲಿ ನಾನು ವೀಡಿಯೋ ಪೋಸ್ಟ್ ಮಾಡ್ತಿರ್ತೀನಿ, ನೀವು ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹಾಯ್ ಎವ್ರಿವನ್, ನಾನು ಸೂರ್ಯ. ಜಸ್ಟ್ ಗಾಂಜಾ ಬಗ್ಗೆ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಿರೋದು ಅಷ್ಟೇ. ಯಾರನ್ನೂ ಎಂಕರೇಜ್ ಮಾಡ್ತಿಲ್ಲ ಯೂಸ್ ಮಾಡಿ, ಯೂಸ್ ಮಾಡಬೇಡಿ ಅಂತ. ನನ್ನ ಕೇಳಿದ್ರೆ ನಾನು ಯೂಸ್ ಮಾಡಲ್ಲ, ಆ್ಯಕ್ಚುಲಿ ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಯೂಸ್ ಮಾಡ್ತಿಲ್ಲ. ಅದನ್ನು ಯಾರನ್ನೂ ಎಂಕರೇಜು ಮಾಡ್ತಾಯಿಲ್ಲ ಈ ವಿಡಿಯೋದಲ್ಲಿ ಯೂಸ್ ಮಾಡಿ, ಯೂಸ್ ಮಾಡಬೇಡಿ ಅಂತ. ಜಸ್ಟ್ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಿರೋದು ಅಷ್ಟೇ. ಸರಿ, ಇದೆಲ್ಲ ಇರಲಿ. ಫಸ್ಟ್ ನಾನು ಇವಾಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ಒಂದು ಫೋಟೋಶೂಟ್ ಅಂತ ಬಂದ್ವಿ, ಟೀಮ್ ಜೊತೆ ಒಂದು ಫೋಟೋಶೂಟ್ ಅಂತ ಹೊರಗಡೆ ಬಂದಿದ್ವಿ. ಅಘೋರಿ ಥೀಮ್ ಬೇಸ್ ಮೇಲೆ ಒಂದು ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಹಂಗೆ ಗಾಂಜಾ ಬಗ್ಗೆ ಒಂದು ವಿಡಿಯೋ ಮೇಕ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮೇಕ್ ಮಾಡ್ತಾ ಇದ್ದೀನಿ. ಲೊಕೇಶನ್ ತೋರಿಸ್ತೀನಿ ನಿಮಗೆ. ಓಕೆ, ಈ ಲೊಕೇಶನಲ್ಲಿ ಆ್ಯಕ್ಚುಲಿ ಇವಾಗ ಇದ್ದೀವಿ ಫೋಟೋಶೂಟ್ಗೆ ಅಂತ. ಟಾಪಿಕ್ ಒಳಗಡೆ ಹೋಗೋಣ. ಗಾಂಜಾ ಕ್ಯಾನಿಬಲ್ಸ್. ಗಾಂಜಾ ಬಂದ್ಬಿಟ್ಟು 1985ವರೆಗೂ ಲೀಗಲ್ ಆಗಿತ್ತು ನಮ್ಮ ಕಂಟ್ರೀಲಿ. ಅದಾದಮೇಲೆ ಅದನ್ನು ಬ್ಯಾನ್ ಮಾಡಿದ್ರು. ಅದನ್ನು ಗಾಂಜಾ ಬಂದು ಮೆಡಿಕ್ ಯೂಸ್ಗೆ ಯೂಸ್ ಮಾಡ್ತಿದ್ರು, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ. ಈ ಥರ ಟ್ರೀಟ್ಮೆಂಟ್ಸ್ಗೆಲ್ಲ ತುಂಬಾ ಗಾಂಜಾ ಯೂಸ್ ಮಾಡ್ತಿದ್ರು. ಅಂಡ್ ದೆನ್ ಗಾಂಜಾ ಬಂದು ಸ್ಪಿರಿಚುವಾಲಿಟಿಗೆ ತುಂಬಾ ರಿಲೇಟ್ ಆಗ್ತಿತ್ತು. ತುಂಬ ಫೋಟೋಸ್ ಎಲ್ಲ ನೋಡಿರ್ತೀರ, ಶಿವನ್ ಜೊತೆ ಶಿವಂದು ತುಂಬ ಫೋಟೋಸ್ ಎಲ್ಲ ನೋಡಿರ್ತೀರ. ಸೊ ಗಾಂಜಾ ಬಂದು ತುಂಬಾ ಸ್ಪಿರಿಚುವಾಲಿಟಿಗೆ ರಿಲೇಟ್ ಆಗ್ತಿತ್ತು. ಆ ಟೈಮಲ್ಲಿ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಸ್ಪಿರಿಚುವಾಲಿಟಿ ಫಾಲೋ ಮಾಡ್ಕೊಂಡು ತುಂಬ ಜನ ಬರೋರು ಗಾಂಜಾನ ಯೂಸ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ಸ್ಟೀವ್ ಜಾಬ್ಸ್ ಹೇಳ್ಬೋದು, ಸ್ಟೀವ್ ಜಾಬ್ಸ್ ಬಂದ್ಬಿಟ್ಟು ಗಾಂಜಾ ಯೂಸ್ ಮಾಡ್ತಿದ್ರು. ಇಂಡಿಯಾದಲ್ಲಿ ಸ್ಪಿರಿಚುವಾಲಿಟಿ ಫಾಲೋ ಮಾಡ್ತಿದ್ರು ಅದನ್ನು. ಸೊ ಅವಾಗ ಗಾಂಜಾ ಯೂಸ್ ಮಾಡ್ತಿದ್ರು. ಈ ಥರ ತುಂಬ ಫಾರಿನರ್ಸು ಗಾಂಜಾ ಯೂಸ್ ಮಾಡ್ತಿದ್ರು ಇಂಡಿಯಾದಲ್ಲಿ, ಸೊ ಸ್ಪಿರಿಚುವಾಲಿಟಿ ಫಾಲೋ ಮಾಡಿಕೊಂಡು. ಆ ಟೈಮಲ್ಲಿ ಪ್ರಾಬ್ಲಮ್ ಏನಾಯಿತು ಅಂದರೆ, ಯಾವುದೇ ಒಂದು ವಿಷಯದಲ್ಲಿ ಒಂದು ಲಿಮಿಟ್ ಮೇಲೆ ಲಿಮಿಟ್ ಕ್ರಾಸ್ ಮಾಡಿದ್ರೆ ಅದು ತುಂಬಾ ಅಡಿಕ್ಟ್ ಆಗ್ತಾರೆ, ತುಂಬ ಡೇಂಜರ್ ಅಲ್ವಾ. ಸೊ ಆ ಥರ ಅದೇ ಥರ ಆಯಿತು. ಬೇರೆ ಕಂಟ್ರಿಯಿಂದ ಬಂದು ಇಲ್ಲಿ ಗಾಂಜಾ ಯೂಸ್ ಮಾಡೋರು ಏನು ಮಾಡ್ತಾರೆ, ತುಂಬಾ ಅಡಿಕ್ಟ್ ಆಗಿ ಅದನ್ನು ಲಿಮಿಟ್ ಕ್ರಾಸ್ ಮಾಡಿ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ಏನಾಯಿತು ಅಂದರೆ, ಬೇರೆ ಕಂಟ್ರೀಸಲ್ಲಿ ಅಲ್ಲಿರೋರು ಫುಲ್ಲು ಇಲ್ಲಿ ಅಂದರೆ ಅಲ್ಲಿ ಪ್ರಾಡಕ್ಟ್ ಸಿಗಲ್ಲ. ಬಿಕಾಸ್ ಯಾಕೆಂದರೆ ಈ ಟ್ರಾಪಿಕಲ್ ಕಂಟ್ರೀಸಲ್ಲಿ ಗಾಂಜಾ ಬಂದ್ಬಿಟ್ಟು ಈಸಿಯಾಗಿ ಗ್ರೋ ಆಗುತ್ತೆ, ಕ್ಲೈಮೇಟ್ಗೆ ವೆದರ್ ಕಂಡೀಷನ್ಗೆ. ಸೊ ಈಸಿಯಾಗಿ ಗ್ರೋ ಆಗುತ್ತೆ, ಬಟ್ ಬೇರೆ ಕಂಟ್ರೀಸಲ್ಲೆಲ್ಲ ಅದು ಈಸಿಯಾಗಿ ಗ್ರೋ ಆಗಲ್ಲ. ಏನೇ ಕಷ್ಟಪಟ್ಟು ಅದನ್ನು ಗ್ರೋ ಮಾಡಿದ್ರು ಅದು ಪ್ಯೂರಾಗಿ ಸಿಗಲ್ಲ. ಆ ಒಂದು ರೀಸನಿಂದ ಅವಾಗ ರಾಜೀವ್ ಗಾಂಧಿ ಗೌರ್ಮೆಂಟ್ ಇತ್ತು. ಅವಾಗ ಬೇರೆ ಕಂಟ್ರಿಯಿಂದ ಬೇರೆ ಕಂಟ್ರಿ ಗೌರ್ಮೆಂಟ್ಸ್ ಎಲ್ಲ ರಾಜೀವ್ ಗಾಂಧಿಗೆ ಪ್ರೆಷರ್ ಕೊಟ್ಟಿದ್ದಕ್ಕೋಸ್ಕರ ಇದನ್ನು ಈ ಕೊಕೇನ್ ಮತ್ತು ಹೆರಾಯಿನ್ ಇದೆಲ್ಲ ಇತ್ತಲ್ಲ, ಸೊ ಈ ಲಿಸ್ಟ್ಗೆ ಆ್ಯಡ್ ಮಾಡಿದ್ರು, ಗಾಂಜಾನ ಬ್ಯಾನ್ ಮಾಡಿದ್ರು. ಅದು ಅವಾಗಿಂದ 1985ಯಿಂದ ಅದು ಇಲ್ಲಿಗಲ್ ಆಯಿತು. ಸೊ ಈ ಒಂದು ರೀಸನ್ಗೆ ಗಾಂಜಾ ಇಲ್ಲಿಗಲ್ ಮಾಡಿದ್ರು. ಬಟ್ ಇಲ್ಲಿಗಲ್ ಆದ್ರೂ ಬ್ಯಾನ್ ಮಾಡಿದ್ರು ಇವತ್ತಿಗೂ ಅದು ಎಲ್ಲ ಕಡೆ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಯಾರು ಬೇಕಾದ್ರೂ ಇಸ್ಕೋಬೋದು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅದನ್ನು ಯೂಸ್ ಮಾಡ್ತಾರೆ, ಅಷ್ಟು ಈಸಿಯಾಗಿದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಗಾಂಜಾದಲ್ಲಿ ಮೋರ್ ದೆನ್ 1000 ವೆರೈಟೀಸ್ ಇದೆ. ಒಂದೊಂದು ವೆರೈಟೀಸಲ್ಲೂ ಒಂದೊಂದು ಥರ ಕೆಮಿಕಲ್ಸ್ ಇರುತ್ತೆ. ಮೈನ್ ಥಿಂಗ್ ಏನಂತ ಹೇಳಿದ್ರೆ, ಗಾಂಜಾದಲ್ಲಿ THC ಅಂತ ಒಂದು ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ ಏನು ಮಾಡುತ್ತೆ ಅಂದರೆ, ಇವಾಗ ನಮ್ಮ ಬ್ರೈನಲ್ಲಿ ಕೂಡ THC ಅಂತ ಒಂದು ಕೆಮಿಕಲ್ ಇರುತ್ತೆ, ತುಂಬಾ ಕೆಮಿಕಲ್ಸ್ ಇರುತ್ತೆ ನಮ್ಮ ಬ್ರೈನಲ್ಲಿ. ಅಂದರೆ ಒಂದೊಂದು ಎಮೋಷನ್ಗೆ ಒಂದೊಂದು ಫೀಲಿಂಗ್ಗೆ ಒಂದೊಂದು ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ಸ್ ಅಂದರೆ ನಮ್ಮ ಬ್ರೈನಲ್ಲಿ ಇವಾಗ ಡೋಪಾಮೈನ್ ಈ ಥರ ಕೆಮಿಕಲ್ಸ್ ಇರುತ್ತಲ್ಲ, ಆ ಥರ THC ಅಂತ ಒಂದು ಕೆಮಿಕಲ್ ಇರುತ್ತೆ. ಸೊ ಗಾಂಜಾ ಯೂಸ್ ಮಾಡೋರಿಗೆ ಏನಾಗುತ್ತೆ ಅಂದರೆ, ಇವಾಗ ಗಾಂಜಾ ಯೂಸ್ ಮಾಡೋರಿಗೆ ಅವ್ರು ಬಂದ್ಬಿಟ್ಟು ಒಂದೇ ವಿಷಯದಲ್ಲಿ ಫೋಕಸ್ ಆಗಿರ್ತಾರೆ. ಅದು ಏನಕ್ಕೆ ಹಂಗಾಗುತ್ತೆ ಅಂತ ಹೇಳಿದ್ರೆ, ಸೊ ಗಾಂಜಾದಲ್ಲಿರೋ THC ಅನ್ನೋ ಒಂದು ಕೆಮಿಕಲ್ ಮತ್ತು ನಮ್ಮ ಬ್ರೈನಲ್ಲಿರೋ THC ಅನ್ನೋ ಒಂದು ಕೆಮಿಕಲ್ ಎರಡು ಮಿಕ್ಸ್ ಆದರೆ, ಸೊ ಒಂದೇ ವಿಷಯದಲ್ಲಿ ಮೈಂಡ್ನ ರಿಲ್ಯಾಕ್ಸ್ ಮಾಡಿ ಕಾಮ್ ಆಗಿಟ್ಟು ಒಂದು ವಿಷಯನ ಫೋಕಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಇವಾಗ ಏನಾಗಿದೆ ಅಂದರೆ, ಗಾಂಜಾ ಬಂದು ಇವಾಗ ಇಲ್ಲಿಗಲ್ ಆಗಿದೆ ಅಲ್ವಾ, ಬಟ್ ಇಲ್ಲಿಗಲ್ ಆಗಿದ್ರು ತುಂಬ ಜನ ಯೂಸ್ ಮಾಡ್ತಾರೆ. ಯೂಸ್ ಮಾಡೋರು ಏನು ಮಾಡ್ತಾರೆ, ಗಾಂಜಾ ಎಲ್ಲಿ ಸಿಕ್ಕಿದ್ರು ಯಾರು ಕೊಟ್ಟರು ಅದನ್ನು ಇಸ್ಕೊಬಿಡ್ತಾರೆ. ಅದು ಪ್ಯೂರ್ ಆಗಿದೆಯಾ ಒರಿಜಿನಲ್ನೆಲ್ಲ ನೋಡೋಲ್ಲ, ಗಾಂಜಾ ಸಿಕ್ತು ಅಂದರೆ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಗಾಂಜಾದಲ್ಲಿ ತುಂಬಾ ವೆರೈಟೀಸ್ ಇದೆ. ಗುಡ್ ಆರ್ ಬ್ಯಾಡ್ ಅಂತ ಕೇಳಿದ್ರೆ, ಆಲ್ಕೋಹಾಲ್ ಮತ್ತು ಸಿಗರೇಟ್ಗಿಂತ ಗಾಂಜಾ ತುಂಬಾ ಹಾರ್ಮ್ಫುಲ್ ಅಲ್ಲ. ಅದು ಹೆಂಗಂದರೆ, ಇವಾಗ ಲಿಕ್ಕರ್ ಬಂದ್ಬಿಟ್ಟು ಸಿಗರೇಟ್ಗಿಂತ ಹಾರ್ಮ್ಫುಲ್ ಅಲ್ಲ, ಸಿಗರೇಟ್ ತುಂಬಾ ಹಾರ್ಮ್ಫುಲ್, ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಕೋಹಾಲ್, ಅದಾದಮೇಲೆ ಗಾಂಜಾ. ಗಾಂಜಾ ಬಂದ್ಬಿಟ್ಟು ಸಿಗರೇಟು ಆಲ್ಕೋಹಾಲಿಂದ ತುಂಬಾ ಅಷ್ಟೊಂದು ಹಾರ್ಮ್ಫುಲ್ ಅಲ್ಲ, ಬಟ್ ಲಿಮಿಟಾಗಿ ಯೂಸ್ ಮಾಡಿದ್ರೆ ತುಂಬಾ. ಇವಾಗ ಯಾವುದೊಂದು ವಿಷಯದಲ್ಲಿ ಗಾಂಜಾ ಅಂತಲ್ಲ, ಯಾವುದೊಂದು ವಿಷಯದಲ್ಲಿ ಓವರಾಗಿ ಯೂಸ್ ಮಾಡಿದ್ರೆ ಅಂದರೆ ಅಡಿಕ್ಟ್ ಆಗಿ ತುಂಬಾ ಯೂಸ್ ಮಾಡಿದ್ರೆ ಅದು ತುಂಬಾ ಹಾರ್ಮ್ಫುಲ್ ಆಗಿದೆ ಯಾವುದೊಂದು ವಿಷಯದಲ್ಲಿ. ಸೊ ಆ ಥರ ಲಿಮಿಟಾಗಿ ಯೂಸ್ ಮಾಡಿದ್ರೆ ಗಾಂಜಾ ಬಂದ್ಬಿಟ್ಟು ಹಾರ್ಮ್ಫುಲ್ ಅಲ್ಲ. ಅಷ್ಟಿದ್ರು ಅದನ್ನು ಯಾಕೆ ಇನ್ನ ಬ್ಯಾನ್ ಮಾಡಿಟ್ಟಿದ್ದಾರೆ, ಅದನ್ನು ಯಾಕೆ ಇನ್ನೂ ಇಲ್ಲಿಗಲ್ ಆಗಿದೆ ಇಂಡಿಯಾದಲ್ಲಿ ಅಂತ ಕೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇಂಡಿಯಾಗೆ ಇವಾಗ ನಮ್ಮ ಕಂಟ್ರಿಗೆ ಬಂದ್ಬಿಟ್ಟು ಇನ್ಕಮ್ ಸೋರ್ಸ್ ತುಂಬಾ ಬರ್ತಿರೋದು ಎಲ್ಲಿಂದ ಅಂತ ಕೇಳಿದ್ರೆ, ಆಲ್ಕೋಹಾಲಿಂದ. ಆಲ್ಕೋಹಾಲ್ ಅಡಿಕ್ಟ್ ಆಗಿರೋರು ಆಲ್ಕೋಹಾಲ್ ತೊಗೊಂಡೇ ತೊಗೊಂತಾರಲ್ವಾ, ಆಲ್ಕೋಹಾಲಿಂದ ತುಂಬಾ ಇನ್ಕಮ್ ಬರ್ತಿದೆ ನಮ್ಮ ಕಂಟ್ರಿಗೆ. ಬಟ್ ಇವಾಗ ಏನಾಗುತ್ತೆ, ಗಾಂಜನ ಏನಾದರೂ ಲೀಗಲ್ ಮಾಡಿದ್ರೆ, ಇವಾಗ ಗಾಂಜನ ಇಲ್ಲಿಗಲ್ ಮಾಡಿದ ರೀಸನ್ ಏನಂತ ಕೇಳಿದ್ರೆ, ಬೇರೆ ಕಂಟ್ರೀಸಲ್ಲಿ ಅದು ತುಂಬಾ ಅಡಿಕ್ಟ್ ಆಗ್ತಿದ್ದಾರೆ, ಸಿಟಿಸನ್ಸ್ ಬಂದ್ಬಿಟ್ಟು ತುಂಬಾ ಅಡಿಕ್ಟ್ ಆಗ್ತಿದ್ದಾರೆ ಅಂತ ಹೇಳಿ ಅದನ್ನು ಇಲ್ಲಿಗಲ್ ಮಾಡಿದ್ರಲ್ವಾ. ಸೊ ಅದೊಂದು ಡ್ರಗ್ ಅಂತ ಹೇಳಿ ಅದನ್ನು ಇಲ್ಲಿಗಲ್ ಮಾಡಿದ್ರು. ಬಟ್ ಇವಾಗ ಅದನ್ನು ಲೀಗಲ್ ಮಾಡಿದ್ರೆ ಮತ್ತೆ ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆದರೆ ಆಲ್ಕೋಹಾಲ್ ಕಡೆಯಿಂದ ಶಿಫ್ಟ್ ಆಗಿ ಗಾಂಜಾಗೆ ಹೋಗ್ತಾರೆ, ಇನ್ಕಮ್ ಸೋರ್ಸ್ ತುಂಬಾ ಕಮ್ಮಿ ಆಗುತ್ತೆ. ಆ ಒಂದು ರೀಸನಿಂದ ಇನ್ನೂ ಅದನ್ನು ಇಲ್ಲಿಗಲ್ ಆಗಿ
ಆಲ್ರೆಡಿ ಒಂದು ಇನ್ಕಮ್ ಇದೆ. ಸೊ ಅದನ್ನು ಮತ್ತೆ ಅದನ್ನು ಚೇಂಜ್ ಮಾಡಿದ್ರೆ, ಇವಾಗ ಒಂದು ಬಿಸ್ನೆಸ್ಸಲ್ಲಿ ಇರೋರು ಮತ್ತೆ ಇನ್ನೊಂದು ಅದೇ ಥರ ಆ ಬಿಸ್ನೆಸ್ ಓವರ್ಟೇಕ್ ಮಾಡ್ಕೊಂಡು ಇನ್ನೊಬ್ಬನು ಬಂದರೆ ಆ ಬಿಸ್ನೆಸ್ ಓವರ್ಡ್ ಅವನ ಬಿಡೋಲ್ಲ. ಆ ಥರ ಆಲ್ಕೋಹಾಲ್ ಇರೋ ಕಡೆ ಗಾಂಜಾ ಬಂದರೆ ಮತ್ತೆ ಇನ್ಕಮ್ ಸೋರ್ಸ್ ಕಮ್ಮಿ ಆಗುತ್ತೆ, ಮತ್ತು ಆಲ್ಕೋಹಾಲ್ ಯೂಸಸ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಆಗ್ತಾರೆ ಅನ್ನೋ ರೀಸನ್ಗೆ ಅದನ್ನು ಇಲ್ಲಿಗಲ್ಲಿಗೆ ಇಟ್ಟಿದ್ದಾರೆ. ಸೊ ಇದು ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂದರೆ ಯಾರಾದರೂ ಫೋಟೋ ಶೂಟಿಂಗ್ ಕಾಮೆಂಟ್ ಇದ್ದರೆ, ಮಾಡಲ್ ಶೂಟ್ಸಲ್ಲಿ, ಫುಡ್ ಶೂಟ್, ಆ್ಯಡ್ ಶೂಟ್ಸ್, ಮತ್ತು ವಿಡಿಯೋ ಎಡಿಟಿಂಗ್, ಸಿನಿಮಾಟೋಗ್ರಫಿ, ಫೋಟೋ ಎಡಿಟಿಂಗ್, ಬರ್ಡೇ ಪಾರ್ಟೀಸ್, ವೆಡ್ಡಿಂಗ್ಸ್, ಡೆಕೋರೇಷನ್ಸ್, ಸೌಂಡ್ಸ್ ಆ್ಯಂಡ್ ಲೈಟ್ಸ್, ಏನೇ ರಿಕ್ವೈರ್ಮೆಂಟ್ಸ್ ಇದ್ರು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಾಳೆ ನಿಮ್ಮ ಹತ್ರ ನಿಮ್ಮ ವಿಡಿಯೋ ಮುಟ್ಕೊಂಡು ನಮ್ಮ ಬ್ಯಾಟಿಗೆ ಸೌಲಭ್ಯ. ಬಾಯ್.